ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೈಮ್ ಫಾರ್ ಗ್ರೇಟ್ನೆಸ್ ಕನ್ನಡ. ಗೆಳೆಯರೆ, ನೀವು ನಿಮ್ಮ ಶರೀರವನ್ನ ಎಷ್ಟೇ ಮಸ್ಕ್ಯುಲರ್ ಮಾಡ್ಕೊಂಡಿದ್ರೂ ಕೈಗಳು ಮಾತ್ರ ತೆಳ್ಳಗಿದ್ರೆ ಅದು ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ. ಸೊ ಅದಕ್ಕಾಗಿ ನಾನು ಇವತ್ತು ನಿಮ್ಗೆ ಕೆಲವು ಟಿಪ್ಸ್ಗಳನ್ನ ಹೇಳ್ತೀನಿ, ಮತ್ತೆ ಕೆಲವು ಎಕ್ಸಸೈಸ್ಗಳನ್ನ ಹೇಳ್ತೀನಿ. ಇವುಗಳನ್ನ ಮಾಡಿ ನೀವು ನಿಮ್ಮ ಕೈಗಳನ್ನ ಸಾಕಷ್ಟು ಅಗಲ ಮತ್ತು ದಪ್ಪ ಮಾಡ್ಕೋಬಹುದು, ಅದು ಕೂಡ ಬಹಳ ಕಡಿಮೆ ಟೈಮ್ನಲ್ಲಿ. ನಿಮ್ಮ ತೋಳುಗಳನ್ನ ದಪ್ಪ ಮಾಡ್ಕೊಳ್ಳೋ ಕೆಲವೊಂದು ಟೆಕ್ನಿಕ್ಗಳು ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಟೈಮ್ ವೇಸ್ಟ್ ಮಾಡದೆ ಅದರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಎಲ್ಲಕ್ಕಿಂತ ಮೊದಲು ನಾನು ನಿಮ್ಗೆ ಹೇಳಬೇಕಾಗಿರೋದು, ನಮ್ಮ ಕೈ ಮತ್ತೆ ತೋಳನ್ನ ಅಗಲ ಮತ್ತೆ ದಪ್ಪ ಮಾಡಬೇಕು ಅಂದ್ರೆ ಬರೀ ನಮ್ಮ ಬೈಸೆಪ್ ಮತ್ತೆ ಟ್ರೈಸೆಪ್ ಮಾತ್ರ ಟ್ರೈನ್ ಮಾಡೋದಲ್ಲ, ಇದರ ಜೊತೆಗೆ ನಮ್ಮ ಫೋರ್ ಆರ್ಮ್ ಕೂಡ ಟ್ರೈನ್ ಮಾಡಬೇಕಾಗತ್ತೆ. ಯಾವಾಗ್ಲೂ ಈ ಮಾತನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಕೈಗಳು ಬೈಸೆಪ್ ಮಸಲ್, ಟ್ರೈಸೆಪ್ ಮಸಲ್ ಮತ್ತೆ ಫೋರ್ಆರ್ಮ್ ಮಸಲ್ ಎಲ್ಲವೂ ಒಂದಕ್ಕೊಂದು ಪರಸ್ಪರ ಕನೆಕ್ಟ್ ಆಗಿರ್ತವೆ. ಹಾಗಾಗಿ ನಿಮ್ಮ ಕೈಗಳು ದಪ್ಪ ಆಗ್ಬೇಕಂದ್ರೆ ಈ ಮೂರು ಮಸಲ್ಗಳನ್ನ ಟ್ರೈನ್ ಮಾಡೋದು ತುಂಬಾ ಅವಶ್ಯಕ. ನಾನು ನಿಮಗೆ ಮೊದಲು ಫೋರ್ಆರ್ಮ್ ವರ್ಕೌಟ್ ಬಗ್ಗೆ ಹೇಳ್ತೀನಿ, ಅದರ ನಂತರ ಬೈಸೆಪ್ ಆಮೇಲೆ ಟ್ರೈಸೆಪ್ ವರ್ಕೌಟ್ ಬಗ್ಗೆ ಹೇಳ್ತೀನಿ, ಮತ್ತೆ ಯಾವ್ಯಾವ ದಿನ ಯಾವ ತರ ವರ್ಕೌಟ್ ಮಾಡಬೇಕು ಅಂತಾನೂ ಹೇಳ್ತೀನಿ. ನಮ್ಮ ಮೊದಲನೇ ವರ್ಕೌಟ್ ರಿಸ್ಟ್ ರೋಲರ್ ವರ್ಕೌಟ್. ನಾವಿದನ್ನ ಈ ತರ ಪರ್ಫಾರ್ಮ್ ಮಾಡ್ತೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಯಾವ್ದಾದ್ರು ಒಂದು ಸ್ಟಿಕ್ ಇಲ್ಲ ರಾಡ್ ತಗೊಂಡು ಅದಕ್ಕೆ ಈ ತರ ಹಗ್ಗದ ಸಹಾಯದಿಂದ ಸ್ವಲ್ಪ ತೂಕ ಇರೋ ವಸ್ತುನ ಕಟ್ಬೇಕು. ನಂತರ ನಮ್ಮ ಕೈಗಳಿಂದ ಮಣಿಕಟ್ಟಿಗೆ ಫೋಕಸ್ ಮಾಡಿ ಆ ಸ್ಟಿಕ್ ಅನ್ನ ರೋಲ್ ಮಾಡ್ತಾ ಈ ಎಕ್ಸಸೈಸ್ ಅನ್ನ ಮಾಡ್ಬೇಕು. ಈ ಎಕ್ಸಸೈಸ್ ಅನ್ನ ನಾವು ಜಿಮ್ ನಲ್ಲೂ ಮಾಡಬಹುದು ಮತ್ತೆ ಮನೆಯಲ್ಲೂ ಮಾಡಬಹುದು. ಇದು ಒನ್ ಆಫ್ ದಿ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು, ನಿಮ್ಮ ರಿಸ್ಟ್ ಮತ್ತೆ ಫೋರ್ ಆರ್ಮ್ನ ದಪ್ಪ ಮತ್ತೆ ಗಟ್ಟಿ ಮಾಡ್ಕೊಳ್ಳೋದಕ್ಕೆ. ಈ ಎಕ್ಸಸೈಸ್ ಅನ್ನ ನಾವು ಎರಡು ಸೆಟ್ ಪರ್ಫಾರ್ಮ್ ಮಾಡಬೇಕು. ಎರಡು ಸೆಟ್ ನಲ್ಲೂ ಹಗ್ಗವನ್ನ ಕೆಳಗಿನಿಂದ ಮೇಲಕ್ಕೆ ತರುವುದು ಮತ್ತೆ ಮೇಲಿನಿಂದ ಕೆಳಕ್ಕೆ ಬಿಡೋದಕ್ಕೂ ಪೂರ್ತಿ ಒಂದು ನಿಮಿಷವನ್ನ ತಗೊಳ್ಬೇಕು. ಆಗ ಮಾತ್ರ ಈ ಎಕ್ಸಸೈಸ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಮಾತಾಡೋಣ ಫೋರ್ ಆರ್ಮ್ನ ಇನ್ನೊಂದು ವರ್ಕೌಟ್ ಬಗ್ಗೆ. ಇದನ್ನ ನಾವು ರಿಸ್ಟ್ ಕರ್ಲ್ ಅಂತ ಕರಿತೀವಿ. ಇದನ್ನ ನಾವು ಒಂದು ಡಂಬಲ್ಸ್ನ ಕೈಗೆ ತಗೊಂಡು ಈ ತರ ಪರ್ಫಾರ್ಮ್ ಮಾಡ್ತೀವಿ. ಈ ರಿಸ್ಟ್ ಕರ್ಲ್ ಎಕ್ಸಸೈಸ್ ನಮ್ಮ ಫೋರ್ ಆರ್ಮ್ಗೆ ತುಂಬಾ ಒಳ್ಳೇದು. ಇದನ್ನ ನಾವು ಮೂರು ಸೆಟ್ ಮಾಡಬೇಕಾಗತ್ತೆ. ಮೂರು ಸೆಟ್ಗಳಲ್ಲೂ ಕಡಿಮೆ ಅಂದ್ರೂ 12 ರಿಪಿಟೇಷನ್ ಮಾಡಿದಾಗ ಮಾತ್ರ ಇದು ಫೋರ್ ಆರ್ಮ್ಗೆ ಸರಿಯಾಗಿ ಕೆಲಸ ಮಾಡುತ್ತೆ. ಸೊ ನಮ್ಮ ಫೋರ್ ಆರ್ಮ್ ವರ್ಕೌಟ್ ಇಲ್ಲಿಗೆ ಮುಗಿತು. ನೆಕ್ಸ್ಟ್ ನೋಡೋಣ ನಮ್ಮ ಬೈಸೆಪ್ ವರ್ಕೌಟ್. ನಮ್ಮ ಬೈಸೆಪ್ಗೆ ಒಳ್ಳೆ ವರ್ಕೌಟ್ ಅಂದ್ರೆ ಬೈಸೆಪ್ ಕರ್ಲ್. ಈ ತರ ನೀವು ಡಂಬಲ್ ತಗೊಂಡು ಬೈಸೆಪ್ ಕರ್ಲ್ ಅನ್ನ ಹೊಡಿಬೇಕಾಗತ್ತೆ. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ್ಲೇ ಬೈಸೆಪ್ ಕರ್ಲ್ ಮಾಡಿದ್ರು ಫೇಲಿಯರ್ ತನಕ ಹೋಗೋದು ತುಂಬಾನೇ ಅವಶ್ಯಕ. ಫೇಲಿಯರ್ ಅಂತಂದ್ರೆ ನೀವು 11 ರಿಪಿಟೇಷನ್ ಮಾಡಿ 12ನೇ ರಿಪಿಟೇಷನ್ ಮಾಡಕ್ ಆಗ್ತಿಲ್ಲ ಅಂದ್ರೂ ಪೂರಾ ತಾಕತ್ ಹಾಕಿ ಕಂಪ್ಲೀಟ್ ಮಾಡಬೇಕು. ನೀವು ಎಲ್ಲಿವರೆಗೆ ರಿಪಿಟೇಷನ್ ಮಾಡಬೇಕು ಅಂದ್ರೆ ಫೇಲಿಯರ್ ತನಕ ಬರಬೇಕು. ನೆಕ್ಸ್ಟ್ ರಿಪಿಟೇಷನ್ ಮಾಡಕ್ಕೆ ಆಗ್ತಿಲ್ಲ ಅನ್ನೋವರೆಗೂ ನೀವು ರಿಪೀಟ್ ಅನ್ನ ಮಾಡಬೇಕು. ಈ ಎಕ್ಸಸೈಸ್ ನಲ್ಲೂ ನೀವು ಮೂರು ಸೆಟ್ ಮಾಡಬೇಕು. ಒಂದೊಂದು ಸೆಟ್ ನಲ್ಲಿ ಮಿನಿಮಮ್ 12 ರಿಪಿಟೇಷನ್ ಮಾಡಬೇಕು. ಈಗ ನೆಕ್ಸ್ಟ್ ವರ್ಕೌಟ್ ಬಗ್ಗೆ ಮಾತಾಡೋಣ. ಇದನ್ನ ನಾವು ಹ್ಯಾಮರ್ ಕರ್ಲ್ ಅಂತ ಕರಿತೀವಿ. ಇದನ್ನ ಡಂಬಲ್ಸ್ ತಗೊಂಡು ಈ ತರ ಪರ್ಫಾರ್ಮ್ ಮಾಡ್ತೀವಿ. ಈ ಎಕ್ಸಸೈಸ್ ಅನ್ನ ಕೂಡ ನಾವು ಫೇಲಿಯರ್ ರಿಪಿಟೇಷನ್ ತನಕ ಮಾಡಬೇಕು, ಮತ್ತೆ ಇದರಲ್ಲೂ ಸಹ ಮೂರು ಸೆಟ್ ಮಾಡಬೇಕು. ಒಂದು ಸೆಟ್ಗೆ 12 ರಿಪಿಟೇಷನ್ ಮಾಡಬೇಕು. ಸೊ ಇದಾಯ್ತು ಬೈಸೆಪ್ ವರ್ಕೌಟ್. ಮುಂದೆ ಹೇಳ್ತೀನಿ ಟ್ರೈಸೆಪ್ ವರ್ಕೌಟ್ ಬಗ್ಗೆ. ನಿಮ್ಮ ಕೈಗಳನ್ನ ಅಗಲ ಮತ್ತೆ ದಪ್ಪ ಮಾಡ್ಕೋಬೇಕು ಅಂದ್ರೆ ಟ್ರೈಸೆಪ್ ವರ್ಕೌಟ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಕೌಟ್ ಆಗಿರುತ್ತೆ. ಟ್ರೈಸೆಪ್ ವರ್ಕೌಟ್ ನಲ್ಲಿ ಮೊದಲನೆಯದು ಸ್ಕಲ್ ಕ್ರಷರ್. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಕೈಯಲ್ಲಿ ಡಂಬಲ್ಸ್ ಅಥವಾ ಬಾರ್ಬೆಲ್ ಜಿಗ್ಜಾಗ್ ರಾಡ್ ತಗೊಳ್ತೀವಿ. ಯಾವ್ದಾದ್ರೂ ಬೆಂಚ್ ಮೇಲೆ ಮಲ್ಕೊಂಡು ಈ ತರ ಸ್ಕಲ್ ಕ್ರಷರ್ ಎಕ್ಸಸೈಸ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ. ಸ್ಕಲ್ ಕ್ರಷರ್ ಬಹಳ ಬೇಗ ನಿಮ್ಮ ಟ್ರೈಸೆಪ್ ಮಸಲ್ ಅನ್ನ ಬೆಳೆಸುತ್ತೆ ಮತ್ತೆ ಬೇಗ ನಿಮ್ಮ ತೋಳುಗಳನ್ನ ಹಿಗ್ಗಿಸುತ್ತೆ. ಈ ಎಕ್ಸಸೈಸ್ ಅನ್ನ ನೀವು ಎರಡು ಸೆಟ್ ಮಾಡಬೇಕು, ಮತ್ತೆ ಒಂದು ಸೆಟ್ ನಲ್ಲಿ ಮಿನಿಮಮ್ 12 ರಿಪಿಟೇಷನ್ ಮಾಡಬೇಕು. ನೆಕ್ಸ್ಟ್ ನೋಡೋಣ ನಮ್ಮ ಮುಂದಿನ ಎಕ್ಸಸೈಸ್ ಬಗ್ಗೆ. ಇದರ ಹೆಸರು ಕೇಬಲ್ ಪುಷ್ ಡೌನ್. ಇದನ್ನ ನೀವು ಕೇಬಲ್ ಮಷಿನ್ ಸಹಾಯದಿಂದ ಈ ತರ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಇದರಲ್ಲಿ ಗಮನ ಕೊಡಬೇಕಾಗಿರೋ ವಿಷಯ ಏನಂದ್ರೆ, ನೀವು ಇದನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ವೆಯ್ಟ್ ಆರಾಮಾಗಿ ಎತ್ತಕ್ಕಾಗುತ್ತೋ ಅಷ್ಟೇ ವೆಯ್ಟ್ ತಗೊಳ್ಳಿ. ಇದರಲ್ಲಿ ನೀವು ಮೂರು ಸೆಟ್ ಮಾಡಬೇಕಾಗತ್ತೆ, 12 ರಿಪಿಟೇಷನ್ ಮಾಡಬೇಕಾಗತ್ತೆ. ಇದಕ್ಕಿಂತ ಹೆಚ್ಚು ಮಾಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ ಮತ್ತೆ ನಿಮ್ಮ ಮಸಲ್ ಚೆನ್ನಾಗಿ ಬೆಳೆಯುತ್ತೆ. ವರ್ಕೌಟ್ ಆದ್ಮೇಲೆ ಹೈ ಪ್ರೋಟೀನ್ ಫುಡ್ ತಗೊಳ್ಳೋದು ತುಂಬಾನೇ ಅವಶ್ಯಕ, ಇದರ ಕಡೆನೂ ಗಮನ ಕೊಡಬೇಕು. ನಿಮ್ಮ ಮನೆಯಲ್ಲಿ ಮಾಡೋ ಊಟದಲ್ಲಿ ನಿಮಗೆ ಸರಿಯಾಗಿ ಪ್ರೋಟೀನ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಯಾವ್ದಾದ್ರೂ ಒಳ್ಳೆ ಪ್ರೋಟೀನ್ ಪೌಡರ್ ತಗೊಳ್ಬಹುದು. ಈಗ ನಿಮ್ಗೆ ವರ್ಕೌಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು, ಆದ್ರೆ ನಿಮ್ಗೆ ಯಾವ ಯಾವಾಗ ವರ್ಕೌಟ್ ಮಾಡ್ಬೇಕು ಅಂತಾನು ತಿಳಿದಿರಬೇಕು.
ನಿಮ್ಮ ವರ್ಕೌಟ್ ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ನಿಮ್ಮ ಮಸಲ್ ಗ್ರೋತ್ ಚೆನ್ನಾಗಿ ಆಗುತ್ತೆ. ನೀವು ಒಂದನ್ನು ಗಮನ ಇಟ್ಕೊಳ್ಳಿ, ಈ ವರ್ಕೌಟ್ಗಳನ್ನು ವಾರದಲ್ಲಿ ಎರಡು ದಿನ ಮಾಡಬೇಕು ಅಂತ. ನೀವು ವಾರದಲ್ಲಿ ಎರಡು ದಿನ ವರ್ಕೌಟ್ ಮಾಡಿದರೆ ಅಷ್ಟೇ ಜಾಸ್ತಿ ನಿಮ್ಮ ಮಸಲ್ ಸ್ಟಿಮ್ಯುಲೇಟ್ ಆಗುತ್ತೆ ಮತ್ತು ನಿಮ್ಮ ಮಸಲ್ ಗ್ರೋತ್ ಚೆನ್ನಾಗಿ ಆಗುತ್ತೆ. ಒಂದು ದಿನ ಆದಮೇಲೆ ಇನ್ನೊಂದು ದಿನ ನಿರಂತರವಾಗಿ ವರ್ಕೌಟ್ ಮಾಡಬಾರ್ದು. ನೀವೇನಾದರೂ ಒಂದು ದಿನ ವರ್ಕೌಟ್ ಮಾಡಿದರೆ ನೆಕ್ಸ್ಟ್ ಎರಡು ದಿನ ರೆಸ್ಟ್ ತಗೊಳ್ಬೇಕು, ಮೂರನೇ ದಿನ ವರ್ಕೌಟ್ ಮಾಡಬೇಕು. ಸೊ ನೀವು ಈ ಥರ ಎಕ್ಸಸೈಸ್ಗಳನ್ನು ಪರ್ಫಾರ್ಮ್ ಮಾಡಿ ಒಳ್ಳೆ ಶೋಲ್ಡರ್ ಮಸಲ್ ಬೆಳೆಸಬಹುದು. ಆಗ ನಿಮ್ಮ ಕೈಗಳು ಅಗಲವಾಗಿ ಬೆಳೀತವೆ. ಗೆಳೆಯರೇ, ಇದಿಷ್ಟು ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಿ ಹ್ಯಾಪಿ ಅಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.